ಮುಂಚೆ ಈ ಬೈಂಡಿಂಗ್ ಅಂಟ್ ಮಾಡೋರು ಅದನ್ನು ಯೂಸ್ ಮಾಡ್ಬೋದು, ಜಿಗಿಟ್ ಪೌಡರ್ ಯೂಸ್ ಮಾಡ್ಬೋದು, ಮತ್ತೆ ಗೋರ್ಗಮ್ ಅಂತ ಬರುತ್ತೆ, ಇವೆಲ್ಲ ಅಂಟು. ಇದ್ರ ಜೊತೆಗೆ ಮಿಕ್ಸ್ ಮಾಡೋಂಥದ್ದು ಪ್ರಮಾಣ 60-40 ಇಲ್ಲ 70-20, ಡಿಪೆಂಡ್ಸ್ ಆನ್ ದ ಸೈಜ್. ನೀವು ಯಾವ ಥರ ಸೈಜ್ ಮಾಡ್ತೀರೋ ಆ ಥರಕ್ಕೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕಿ ಕಲಿಸ್ಕೊಂಡು ತೋರಿಸ್ತಾರೆ, ಕಲಿಸೋ ತೋರಿಸ್ತಾರೆ. ಇದು ನಾವು ಸುಮ್ಮನೆ ಒಂದು ಅಂದಾಜಲ್ಲಿ ಮಾಡ್ತಿರೋದಿಲ್ಲ, ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ಲ ಇದಕ್ಕೆ. ನಮಗೆ ಅಂಟು ಬರಬೇಕು, ಅದು ಕರೆಕ್ಟಾಗಿ ಮಿಶ್ರಣ ಆಗಬೇಕು. ಮಿಶ್ರಣ ಆಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಕೋಬೇಕು. ಕಲಿಸಾದ್ಮೇಲೆ ಇದಕ್ಕೆ ಪ್ರೆಸ್ ಮಾಡಿ ಮೋಲ್ಡ್ ತೆಗಿಬೇಕು. ನಾವು ಇಲ್ಲಿವರೆಗೂ ರಾಧಾಕೃಷ್ಣ ಮಾಡಿದ್ದೀವಿ, ಕಾಮಧೇನು ಮಾಡಿದ್ದೀವಿ, ಶಿವಕುಮಾರ ಸ್ವಾಮೀಜಿ, ಬುದ್ಧ, ಗಣೇಶ, ಈ ಕಾನ್ಸೆಪ್ಟ್ ಬಂದ್ಬಿಟ್ಟು. ಇವೆಲ್ಲ ಈ ಕಾರ್ಗಳಲ್ಲಿ ಡ್ಯಾಶ್ ಬೋರ್ಡ್ ಮುಂದೆ ಯಾವ್ದಾವ್ದು ಪ್ಲಾಸ್ಟಿಕ್ಗಳು ಇರ್ತಾರೆ ದೇವರುಗಳನ್ನ, ಅದ್ರ ಬದಲಾಗಿ ಗೋಮಯ ಗಣೇಶ ಇಡ್ಬೋದು, ಈ ಥರ ಗೋಬೇಸ್ಡ್ ಯಾವ್ದಾದ್ರು ಇರ್ಬೋದು. ಮತ್ತೆ ಮನೆಗಳಲ್ಲೂ ಅಷ್ಟೇ, ಮುಂಚೆ ರೇಡಿಯೇಷನ್ ಆಚೆ ಜಾಸ್ತಿ ಇತ್ತು, ಅದಕ್ಕೆ ಮನೆ ಮುಂದೆ ಎಲ್ಲ ಸಾರ್ಸೋರು, ಹಳೆ ಕಾಲದಲ್ಲಿ ಸಾರ್ಸೋರು ಮನೆಯೆಲ್ಲ ರೇಡಿಯೇಷನ್ ಕಮ್ಮಿ ಆಗಲಿ ಅಂತ. ಮತ್ತೆ ಜೊತೆಗೆ ಹೈಜಿನ್ ಅದು, ಸೊ ಇವಾಗ ಯಾರು ಮಾಡ್ತಿಲ್ಲ ಅದು. ಅದ್ರ ಬದಲಾಗಿ ಈ ಥರ ವಿಗ್ರಹಗಳನ್ನ ನೀವು ಮನೇಲಿ ಇಟ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ. ಇವಾಗ ರೇಡಿಯೇಷನ್ ಮನೇಲಿ ಒಳಗಡೆ ಜಾಸ್ತಿ ಆಗಿದೆ. ಇವಾಗ ನೀವು ಯೂಸ್ ಮಾಡೋ ಮೊಬೈಲ್ ಇರ್ಬೋದು, ನೀವು ಯೂಸ್ ಮಾಡೋ ಈ ಹೈಟೆಕ್ ವಾಚ್ಗಳು ಇರ್ಬೋದು, ಇವೆಲ್ಲ ರೇಡಿಯೇಷನ್ಸೇ. ಸೊ ಅದು ನೀವು ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ನಮ್ಮ ನಾಟಿಎಸ್ ತಳಿಯಲ್ಲಿ ಸಗಣಿ ಬೇಸ್ಡಲ್ಲಿ ಆ್ಯಂಟಿ ರೇಡಿಯೇಷನ್ ಪ್ರಾಪರ್ಟೀಸ್ ಇದೆ, ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಇದು ಸುಳ್ಳಲ್ಲ ಇದೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಮೊಬೈಲ್ಗೆ ಈ ಥರ ಚಿಪ್ ರೆಡಿ ಮಾಡಿಕೊಂಡು ನಾವೇ ಬಳಸ್ತಾ ಇದ್ವಿ ಆ್ಯಂಟಿ ರೇಡಿಯೇಷನ್ ಚಿಪ್. ಇದನ್ನು ನಿಮಗೆ ಟೆಸ್ಟ್ ತೋರಿಸ್ತೀನಿ, ಹೆಂಗೆ ಟೆಸ್ಟ್ ಮಾಡ್ಬೋದು ಇದನ್ನು. ನೀವು 1,000 ರೂಪಾಯಿ ಕೊಟ್ಟು ಆ್ಯಂಟಿ ರೇಡಿಯೇಷನ್ ಚಿಪ್ ತೊಗೊಳ್ಳಿ, ಮತ್ತೆ ಇದನ್ನು ಟೆಸ್ಟ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಸೈನ್ಸ್ ಹೇಳೋದು, ನಾನು ಹೇಳ್ತಿಲ್ಲ, ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ನಮ್ಮ ನಾಟಿಯಸ್ ಸಗಣಿಯಲ್ಲಿ ಆ್ಯಂಟಿ ರೇಡಿಯೇಷನ್ ಪ್ರಾಪರ್ಟೀಸ್ ಇದೆ. ಸೊ ಇವೆಲ್ಲ ಮಾಡ್ತಿದ್ದೀವಿ, ಜೊತೆಗೆ ಗೋಮಯ ಧೂಪನೂ ಮಾಡ್ತಿದ್ದೀವಿ. ಅದರಲ್ಲಿ ಯೂಸ್ ಮಾಡೋದು ಬರೀ ಕೋರು ಬೇಸ್ ಬಂದ್ಬಿಟ್ಟು ನಾಟಿಯಸ್ ಸಗಣಿನೇ, ಬೇರೆ ಇನ್ನೇನು ಇಲ್ಲ. ಮತ್ತೆ ಸ್ವಲ್ಪ ಜಿಗಿಟ್ ಯೂಸ್ ಮಾಡ್ತೀವಿ, ಅದು ಉರಿಬೇಕಲ್ವಾ. ಈ ಅಗರಬತ್ತಿಗೆಲ್ಲ ಯೂಸ್ ಮಾಡ್ತಾರೆ ಆ ಬೇಸ್ಡ್, ಅದನ್ನು ಕೆಮಿಕಲ್ ಫ್ರೀ ಪ್ರೊಸೆಸ್ನೇ ಮಾಡ್ತಿರೋದು, ವಿತ್ ಕೆಮಿಕಲ್ ಯಾವುದು ಮಾಡ್ತಿಲ್ಲ. ನೀವು ಅದನ್ನ ಹಿನ್ನೆಲೆ ಮಾಡ್ಕೊಂಡ್ರು ನಿಮಗೆ ಆ್ಯಂಟಿಟಾಕ್ಸಿಕ್, ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದು ಇವಾಗ ಬರೋ ಇವಾಗ ತುಪ್ಪುಗಳೆಲ್ಲ ಕೆಮಿಕಲ್ಲು, ಒಬ್ಬರಿಗೆ ಕಣ್ಣು ಉರಿತದೆ, ಒಬ್ಬರಿಗೆ ಕೆರೆತ ಆಗ್ತದೆ, ಏನೇನೋ ಪ್ರಾಬ್ಲಮ್ ಬರುತ್ತೆ. ಇದನ್ನ ನೀವು ಮಾಡ್ಕೊಂಡು ಯೂಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಪ್ರಾಡಕ್ಟ್ಸ್ ತಂದಿದ್ದೀವಿ, ತೋರಿಸ್ತೀವಿ ನೋಡಿ, ರೆಡಿ ಮಾಡಿರೋದು. ಕಾಟೇಜ್ ಇಂಡಸ್ಟ್ರಿ ಅಂದ್ರೆ ಗೃಹ ಕೈಗಾರಿಕೆ ಲೆಕ್ಕದಲ್ಲಿ ನೀವು ಮಾಡ್ಬೋದು ಇದನ್ನ. ಇಟ್ ಈಸ್ ಅನ್ ಇಂಡಸ್ಟ್ರಿ ಲೆಕ್ಕ ನಾವು ಮಾಡ್ತಿರೋದು. ಕಾಂಪ್ಲಿಕೇಟೆಡ್ ಇದ್ರೆ ಆಗೋದಿಲ್ಲ. ಸೆಕೆಂಡ್ ಅಂಟು ಹೆಂಗೆ ಇದ್ ಮಾಡಿದ್ರೆ, ಇದು ಜಿಗಿಟ್ ಪೌಡರ್, ಇದು ಲಕ್ಕಿ ಮರ ಅಂತ ಬರುತ್ತೆ, ನಮ್ಮಲ್ಲಿ ಸಿಗಲ್ಲ ಅದು. ಅಂದ್ರೆ ಹಳ್ಳಿಗಳೇ ಹೋದ್ರೆ ಗೊತ್ತಾಗುತ್ತೆ ಲಕ್ಕಿ ಮರ. ಮತ್ತೆ ಈ ಮನೇಲಿ ಬೈಂಡಿಂಗ್ ಮುಂಚೆ ಮಾಡ್ತಿದ್ರು ನೋಡಿ, ಗಮ್ಗಳು ಬೈಂಡ್ ಮಾಡಕ್ಕೆ. ಅಲ್ಲ ನೀವು ಯಾವ, ಅದು ಡಿಪೆಂಡ್. ನಾವು ಟ್ರೈ ಮಾಡಿರೋದು ಒಟ್ಟು 4 ಗಮ್ ಟ್ರೈ ಮಾಡಿದೀವಿ, ಗೋರ್ ಗಮ್, ಜಿಗಿಟ್ ಪೌಡರ್, ಮತ್ತೆ ಈ ಪೇಪರ್ ಗಮ್, ಪೇಪರ್ ಗಮ್, ಮತ್ತೆ ಕೆಲವೊಂದು ಈ ಗಂಧಿಗೆ ಅಂಗಡಿಯಲ್ಲಿ ಅಂಟು ಸಿಗುತ್ತೆ, ಈ ಬಾಣಂತಿರು ಕೊಡ್ತಿರ್ತಾರ ಅದನ್ನು.
ತಿನ್ನಿಸ್ತಿರ್ತಾರೆ ಆ ಟೈಮಲ್ಲಿ, ಅವು ವರ್ಕ್ ಆಗುತ್ತೆ. ಇಷ್ಟು ಟ್ರೈ ಮಾಡಿದೀವಿ, ನಮಗೆ ಸಕ್ಸಸ್ ಆಗಿದೆ. ಅಂದ್ರೆ ಇದೆಲ್ಲ ನ್ಯಾಚುರಲ್ ಆಗೇ ಸಿಕ್ಕಿರೋದು ನಮ್ಗೆ. ಆ ಗಿಡದ್ದು ತೊಕಡೆ ಎಲ್ಲ ತಗೊಂಡು ಪುಡಿ ಮಾಡಿ ಪೌಡರ್ ಮಾಡಿ ಮಾಡ್ತಿರೋದಿವಲ್ಲ, ಈ ಪೇಪರ್ ಗಮ್ಮು ಮನೇಲೆ ಮಾಡಬಹುದು. ಮನೇಲೇ ಮುಂಚೆ ಅದು ಬೈಂಡಿಂಗ್ ಯೂಸ್ ಮಾಡ್ತಿದ್ರು, ಅದು ಮಾಡಬಹುದು. ಅಂದ್ರೆ ನಮ್ಮ ಉದ್ದೇಶ ಏನು, ನ್ಯಾಚುರಲ್ ಆಗಿರ್ಬೇಕು, ಕೆಮಿಕಲ್ ಫ್ರೀ ಇರ್ಬೇಕು. ಇವಾಗ ನೀವು ಮನೇಲಿ ಕೆಲವೊಂದು ಉಗುರುಗಳು ತರ್ತೀರಾ, ಬೀಳಿಸ್ಬಿಡ್ತೀರಾ, ಮುರಿದೋಗುತ್ತೆ, ಏನ್ ಮಾಡ್ತೀರಾ, ಬಿಸಾಕ್ತೀರ ರೋಡ್ ಸೈಡ್ ಎಲ್ಲ ಒಂದ್ ಕಡೆ. ಅದು ಅದು ಒಂಥರ ಒಂದು ಅವಮಾನನೇ ಲೆಕ್ಕ. ನಮ್ಮ ದೇವ್ರುಗಳಿಗೆ ನಾವು ಮಾಡೋ ಅವಮಾನ ಅದು. ಇದು ಒಡೆದೋದ್ರು ನೀವು ನೀರಲ್ಲಿ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ರೋಸ್ ಗಿಡ ಅಂತ ಇದ್ದೇ ಇರುತ್ತೆ, ತುಳಸಿ ಗಿಡ ಅಂತ ಇದ್ದೇ ಇರುತ್ತೆ. ಅದನ್ನ ಕಲಿಸ್ಬಿಟ್ಟು ನೀರಲ್ಲಿ ಡಿಸಾಲ್ವ್ ಮಾಡ್ಬಿಟ್ಟು ಹಾಕಿ ಗೊಬ್ಬರ ಆಗೋಯ್ತು. ಈಗ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಿರೋದು ಎಲ್ಲ ಪ್ರತಿಯೊಂದು ಒಡೆದೋದ್ರು ಯೂಸ್ ಆಗ್ಬೇಕು, ಯೂಸ್ ಆಗ್ಬೇಕು, ಇರೋ ತನಕ ಅಂತ ಯೂಸ್ ಆಗೇ ಆಗುತ್ತೆ. ಅಂದ್ರೆ ಅದಕ್ಕೊಂದು ಆ ಒಂದು ವಿಗ್ರಹಕ್ಕೆ ಏನ್ ಮರ್ಯಾದೆ ಕೊಡಬೇಕು ಅದಕ್ಕೆ ಕೊಡ್ಬೇಕು ನಾವು. ಇಮಿಡಿಯೇಟ್ ಆಗಿ ಮಾಡ್ತೀನಿ, ಇವತ್ತಿಗೆ ಯೂಸ್ ಆಗೋಗ್ಬಿಡುತ್ತೆ ಅಂತಲ್ಲ, ಇದು ಒಣಗೋದಕ್ಕೆ ಒಂದ್ ವಾರ ಬೇಕು. ಒಂದ್ ವಾರ ಬೇಕು, ಒಣಗಿಲ್ಲ ಅಂದ್ರೆ ಫಂಗಸ್ ಆಗುತ್ತೆ, ಫಂಗಸ್ ಅದನ್ನು ಕ್ಲೀನ್ ಮಾಡ್ಬೇಕು. ಬಿಸಿಲಿದ್ರೆ ಮೂರು ದಿನ ಒಣಗೋಗುತ್ತೆ, ಅದು ಇಂಪಾರ್ಟೆಂಟ್. ಮಾಡೋದಕ್ಕೆ ತಾಳ್ಮೆ ಇರ್ಬೇಕು, ಅರ್ಜೆಂಟ್ ರೇಟ್ ಮಾಡ್ಬಿಡ್ತೀನಿ ಅನ್ನೋ ಕಾರಣ. ತಾಳ್ಮೆ, ಶ್ರದ್ಧೆ, ಪೇಷನ್ಸ್ ಬೇಕು. ಅರ್ಜೆಂಟಲ್ಲಿ ಯಾವುದೂ ಆಗಲ್ಲ. ಇವು ಸರ ಖರ್ಚು ಮಾಡಿದೀವಿ, ನಮ್ಗೆ ವರ್ಕೌಟ್ ಆಗಲ್ಲ. ಅದು ನಾವು ಸೇಲ್ಸ್ ಬಂದಾಗ ಅದು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ನಾವೇ ಪ್ರಯತ್ನ ಪಟ್ಟು ಇವೆಲ್ಲ ಮೋಲ್ಡ್ ನಾವೇ ಮಾಡಿದ್ದು. ಅವ್ ನನಗೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು, ಖರ್ಚು ಕಮ್ಮಿ ಮಾಡ್ಕೋಬಹುದು. ಜೊತೆಗೆ ನಾನು ಸೇಲ್ ಮಾಡಬೇಕಾದ್ರು ಒಂದ್ ಯಾವ್ದೋ ಒಂದ್ ಮಾಡ್ತೀವಿ ಅಂತ ಇದು ಕೂತಾಯ್ತು ಅಂದ್ರೆ ಬೈತೀವಿ ವೇಸ್ಟ್. ಇದು ಅಲ್ಲ, ನಮ್ಮ ಅಂದಾಜು ಪ್ರಕಾರ ನಾವು ಒಂದು 1,000 ವಿಗ್ರಹಗಳು ಎತ್ಕೋಬಹುದು ಅಂತ ಒಂದು ಪ್ಲಾನ್ ಇದೆ, ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೇಕು ಅಂದ್ರೆ ಇದು ಯಾರು ಮಾಡಿಲ್ಲ ಇಲ್ಲಿ, ಇದು ನಮ್ದೇ ಮೊದಲನೇ ಪ್ರಯೋಗ ಇವೆಲ್ಲ. ನಾವೇ ಮೊದಲಿಗರಾಗಿ ಏನೋ ಒಂದು ಮಾಡಬೇಕು ಸಮಾಜಕ್ಕೆ, ಪ್ರತಿಯೊಬ್ಬರು ಏನೋ ಒಂದೊಂದು ಹೊಸದಾಗಿ ಮಾಡೋದು. ಇದನ್ನ ನಾವು ನಮ್ಮ ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡ್ತಿದೀವಿ. ನಮ್ಗೇನು ಒಬ್ಬ ರೈತ ನಾಟ್ಯ ಸಾಕ್ಬೇಕು, ಅದ್ರ ಸಗಣಿಯಿಂದ ಏನೇನು ಯೂಸ್ ಆಗುತ್ತೆ ಅವನಿಗೆ ಏನು ಅಂದ್ರೆ, ಇವಾಗ ಹೊಲ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವನಿಗೆ, ಅವನು ಅಲ್ಲೇ ಸೋಲ್ತಿರೋದು. ಸೊ ನಾವು ಒಂದು ದಾರಿ ತೋರಿಸಿದ್ರೆ ಅವನು ಹಸ ಸಾಕ್ತಾನೆ, ಮನೆಗೆ ಹಾಲಾಗುತ್ತೆ, ಮನೆಗೆ ತುಪ್ಪ ಬರುತ್ತೆ, ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ಇಂಥವು ಮಾಡಿದ್ರೆ ಅವನ ಆಸಕ್ತಿ ಕೊಟ್ರೆ ಅವನಿಗೆ ಆದಾಯನೂ ಇರುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿರೋದು ನಾವು, ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಆ ಊರಲ್ಲಿ. ಅವಾಗ ಬರ್ತಾರೆ ಒಂದ್ 10 ಜನ ಬರ್ತಾರೆ ನಮ್ಮ ಹತ್ರ ವಿಚಾರ ತಿಳ್ಕೊಂತಾರೆ, ಅವರು ಟ್ರೈ ಮಾಡ್ತಾರೆ. ಅವಾಗೇನು ಅವ್ರಿಗೇನು ದಾರಿ ತೋರಿಸ್ಬೇಕು, ಆ ಮಾರ್ಕೆಟಿಂಗು ಮತ್ತೆ ಈ ಪ್ರಿಪರೇಷನ್ ಏನ್ ಮಾಡ್ಬೇಕು ಅದಕ್ಕೆ ಗೈಡ್ ಮಾಡ್ತೀವಿ, ಅದ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾರೆ. ಇದು ಉದ್ದೇಶ ನಮ್ದು. ಸಿಟಿಲಿ ನೀವು ಹೊಸ ಸಾಕ್ತೀನಿ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ನೀವೇನಿದ್ರು ಮಾರ್ಕೆಟಿಂಗ್ ಮಾಡ್ಬೋದು ಸಿಟಿಗಳಲ್ಲಿ, ಎಲ್ಲ ನಿಮ್ಮ ಹತ್ರ ಜಾಗ ಇತ್ತಂದ್ರೆ ಒಂದು 4-5 ಹಸ ಸಾಕೋಬಹುದು. ಇದು ಫಿನಿಶಿಂಗ್ ನಾವು ಕೊಟ್ಟು ಒಣಗೋ ತನಕ ತಮ್ಮ ತಾಳ್ಮೆ ಇರ್ಬೇಕು. ನಮ್ಗೆ
ಒಣಗಿಲ್ಲ ಒಣಗಲಿಲ್ಲ ಅಂದ್ರೆ ಕಷ್ಟ, ಬಿಸಿಲಿಗಾದ್ರೆ ಒಣಗುತ್ತೆ, ಒಣಗಿದ ಮೇಲೆ ಈ ಆಕಾರದಲ್ಲಿ ಬರುತ್ತೆ ಅನ್ನೋದು.